பட்டன் பாட்டு வந்துருக்கோம் ஃபஸ்ட்டு பேட்ச் அப் யூஸ் பண்ணுறேன் அதிக மட்டும் அது திருமணம் சர்ஜரி அப்போ கூட சாப்பிட்டு ஆக்கிரத்தை எங்கே ஒருத்தர் மாறுதே இருக்கு பிரத்யேக ஒரு பவர் சென்டர் ஜென்ரல் டாக்டர் மட்டும் பவர் ಪಕ್ಷ ಬರಲಿಕ್ಕೆ ನನ್ನ ಜೊತೆ ಸಾವಿರಾರು ಲಕ್ಷಾಂತರ ಜನರ ಪಾತ್ರ ಇದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ರಾಜ್ಯದಲ್ಲಿ ಸುಮಾರು ಜನ, ನಮ್ಮ ಸ್ವಲ್ಪ ಹೆಚ್ಚಿರ್ಬೋದು, ಕೆಲವರು ಕಡಿಮೆ ಇದೆ, ಇನ್ನು ನಮಗಿಂತ ಹೆಚ್ಚಿದೆ. ಸೊ ಎಲ್ಲರ ಸಹಕಾರದಿಂದ ಪಕ್ಷ ಅಧಿಕಾರ ಬಂದು ನಿಜ. ಹೀಗಾಗಿ ನಾವು ಪ್ರವಾಸಕ್ಕೆ ಹೋಗೋದಕ್ಕಾಗಲಿ ಅಥವಾ ಇನ್ನೊಂದು ಪವರ್ ಸೆಂಟರ್ ಮಾಡೋ ಉದ್ದೇಶ ನಮ್ಮದಿಲ್ಲ. ಮುಂಚೆಳಿ ನಾವೊಂದು ಸಮಾನ ಮನಸ್ಕರ ಇದ್ದೇ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ ಅಂತ ನಿನ್ನೆ ಮೊನ್ನೆ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ. ಇಲ್ಲ ಇಲ್ಲ, ಅದು ಆ ರೀತಿ ಯಾವುದೇ ಇಲ್ಲ. ಈಗ ಸದ್ಯಕ್ಕಂತಿ ಬಣ ಆಗಲಿ ಬೇರೆ ನಾವೊಂದು ಗುಂಪು ಮಾಡಬೇಕಂತ ಇಲ್ಲವೇ ಇಲ್ಲ. ಸಮಾನ ಮನಸ್ಕರ ಅಂತ ಅಷ್ಟು ಮಾತ್ರ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಅಷ್ಟೇ. ಯಾವ ಸಂದೇಶ ಏನಿಲ್ಲ, ನಾವು ಕೂಡೇ ಇದೀವಿ. ಎಲ್ಲರೂ ಬಂದಿದ್ದನ್ನು ಕೂಡಿದ್ದೀವಿ, ಈಗೂ ಕೂಡಿದ್ದೀವಿ, ನಾಳೆ ಇರ್ತೀವಿ. ಸಂದೇಶ ಅಂತ ಇಲ್ಲವೇ ಇಲ್ಲ. ಕಾಂಗ್ರೆಸ್ ಪಕ್ಷದ ಒಳಗಿರೋಂಥ ಒಂದು ಗುಟ್ಟು ಅಂತ ಹೇಳ್ಬೋದು, ಬಂದು ವಿದಿನ್ ದಿ ಕಾಂಗ್ರೆಸ್ ಪಾರ್ಟಿ, ಹೊರಗಡೆ ಏನಲ್ಲ. ಬಂದಂತ ಯಾವುದೂ ಇಲ್ಲ. ಈಗ ಬಂದು ನಾವು ಈ ಜಸ್ಟ್ 5 months ಆಯ್ತಾ ಅಷ್ಟೇ. 5 months ಹಂಗೆ ಚಮಕ್ ಕೊಡೋದಿಲ್ಲ, ಮುಂದುವರಿಸ್ಬೇಕಲ್ಲ. ಚಮಕ್ ಕೊಟ್ಟು ಹಂಗೆ ಗಾಯಬಾದ್ರೆ ಹೆಂಗೆ ಇರ್ತದೆ, ಹಂಗೆ ಆಗೋಲ್ಲದ. ಚಮಕ್ಕಂತ ಇಲ್ಲ. ಸೊ ನಮ್ಮ ಜೊತೆ ನಾವೆಲ್ಲ ಒಟ್ಟಾಗಿ ಇದ್ದೇ ಇರ್ತೀವಿ. ಎಲ್ಲರೂ ಮಿಕ್ಕಿದವರು ಮೆಜಾರಿಟಿ ಜನ ನಮ್ಮ ಜೊತೆ ಇರ್ತಾರೆ, ನಾವು ಅವ್ರ ಜೊತೆ ಇರ್ತೀವಿ, ನಮ್ಮ ಜೊತೆ ಅವ್ರು ಇರ್ತಾರೆ. ಸೊ ಅದನ್ನು ಬೇರೆ ರೀತಿಯಿಂದ ಅರ್ಥ ಕಲ್ಪಿಸೋದು ಅವಶ್ಯಕತೆ ಇಲ್ಲ ಅಂತ ಅಷ್ಟೇ ಹೇಳ್ಬೋದು. ಎಲ್ಲರೂ ಒಟ್ಟಾಗಿದೆ. ನಮ್ಮ ಮೇಲೆ ಸಿ ಎಂ ಇದಾರ, ಅಧ್ಯಕ್ಷ ಇದಾರ, ಇನ್ನೂ ಭಾಳ ವರಿಷ್ಠ ಇದಾರ. ಸೊ ಹಂಗೇನು ಸಮಸ್ಯೆ ಇದ್ರೆ ಅವ್ರ ಗಮನಕ್ಕೆ ತರ್ತೀವಿ. ಅಂಥದ್ದೇನು ಆಗಿಲ್ಲ ಅಂತ ನನ್ನ ಭಾವನೆ ಅಷ್ಟೇ. ಈಗ ಅವ್ರು ಹೇಳಿ ಹತ್ರ ನಾವು ಹೇಳ್ತೀವಿ. ಬಿ ಜೆ ಪಿಯಲ್ಲಿ ಸರಿ ಇಲ್ಲ, ಜೆ ಡಿ ಎಸ್ ನಾವು ಸರ್ ನಾವು ಹೇಳ್ತಾನೆ ಇದ್ದೀವಿ. ನಮ್ಮ ನಾವು ಸರಿ ಇಲ್ಲ ಅಂತ ನಾವು ಹೇಳಿದ್ರಲ್ಲ. ಅವರಲ್ಲಿ 3 ಗುಂಪಿದೆ ಬಿ ಜೆ ಪಿಯಲ್ಲಿ, ಜೆ ಡಿ ಎಸ್ನಲ್ಲಿ 2 ಇದೆ. ಇಬ್ರಾಹಿಂ ಅವ್ರದ್ದೊಂದು, ಕುಮಾರಸ್ವಾಮಿದೊಂದು. ಅವ್ರನ್ನವ್ರು ಹೊರಗೆ ಹಾಕಿದ್ದಾರೆ, ಅವ್ರನ್ನವ್ರಿಗೆ ಹೊರಗೆ ಹಾಕ್ತಿದ್ದಾರೆ. ಬಿ ಜೆ ಪಿಯಲ್ಲಿ 3 ಗುಂಪಿದ್ದೇ ಇದ್ದಾರೆ, ಇಲ್ಲಂತಿಲ್ಲ. ನಮ್ಮಲ್ಲಿ ಸ್ವಾಭಾವಿಕವಾಗಿ ಗುಂಪುಗಳು ಇರ್ತೈತಿ. ಆದರೆ ಪಕ್ಷದ ಬಂದಾಗ ನಾವೆಲ್ಲ ಒಂದಾಗಿರ್ತೀವಿ. ನಮ್ಮ ಜಿಲ್ಲೆಯಲ್ಲಿ ನಾವು ಬೇರೆ ಬೇರೆ ಇರ್ತೀವಿ. ಚುನಾವಣೆ ಬಂದಾಗ ಎಲ್ಲರೂ ಒಂದಾಗ್ತೀವಿ. ಸೊ ಇದರ ಅರ್ಥ ಪಕ್ಷಕ್ಕೆ ವಿರೋಧ ಮಾಡ್ತೀವಿ ಅಥವಾ ನಮ್ಮದೇ ಒಂದು ಶಕ್ತಿ ಇರ್ತಲ್ಲ. ಇಲ್ಲಿ ಮಿಸ್ಯೂಸ್ ಆಗ್ತಾ ಇಲ್ಲ. ಯಾವ ರೀತಿ ಮಿಸ್ಯೂಸ್ ಆಗಿದೆ, ಎಲ್ಲರೂ ಒಟ್ಟಾಗಿ ಅಧಿಕಾರಿ ವರ್ಗಾವಣೆ ನೋಡಿ. ನಾವು ಅದಕ್ಕೆ ಭಾಳ ಸೀರಿಯಸ್ ಆಗಿ ಗಂಭೀರವಾಗಿ ಈಗ ವರ್ಗಾವಣೆ ಅಂದರೆ ಅದನ್ನು ಭಾಳ ದೊಡ್ಡ ಸಾಧನೆ ಏನಲ್ಲಿ. ನಾ ಹಿಂದೆ ಇದ್ದಾಗ ಕೂಡ ಯಾರು ಮಾಡಿದಾರೋ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಅವ್ರು ಇಲ್ಲಂದಾಗ ನಾವು ಮಾಡ್ಕೊಂಡಿದ್ದೀವಿ. ಈಗ ಎಸ್ ಪಿ ಅವರಿದ್ರು, ಡಿ ಸಿ ಅವರಿದ್ರು, ಸಿ ಅವರಿದ್ದರು, ಬಿ ಜೆ ಪಿ ಸರ್ಕಲ್ ಇದ್ದಾರೆ. ಅವ್ರು ವರ್ಗಾವಣೆ ಮಾಡ್ಲಿಕ್ಕೆ ಬರ್ತಿತ್ತು ನಮಗೆ, ಮಾಡಿಲ್ಲ. ನಾವು ಅವರಿದ್ರೇ ಕೆಲಸ ಮಾಡ್ತಾರೆ, ಬೇರೆಯವ್ರು ಬಂದರೆ ಕೆಲಸ ಮಾಡ್ತಾರೆ. ಒಂದು ವಿಚಾರದಲ್ಲಿ ಇದ್ದವ್ರು ನಾವು, ಅಧಿಕಾರಿ ನಮ್ಮವರೇ ಬರಬೇಕು, ಇವ್ರು ಬಂದರೆ ಸರಿ ಆಗ್ತಿತ್ತನ್ನೋ ಸಿದ್ಧಾಂತ ಅಥವಾ ಭ್ರಮೆಯಲ್ಲಿ ನಾವಿಲ್ಲ. ಯಾರಿದ್ದರೂ ಸರ್ಕಾರದ ಪರವಾಗಿ ಕೆಲಸ ಮಾಡಬೇಕು, ಜನರ ಪರವಾಗಿ ಕೆಲಸ ಮಾಡಬೇಕು. ನಮ್ಮವರೇ ಬರಬೇಕು ಅನ್ನೋದು ಹಿಂದು ಕೂಡ 13ರಲ್ಲಿ ಕೂಡ ನಾನು ಇದ್ದೆ ಮಂತ್ರಿ ಇದ್ದಾಗ ಕೂಡ. ಈ ವರ್ಗಾವಣೆಯಲ್ಲಿ ಭಾಳ ಸೀರಿಯಸ್ ಆಗಿ ಕೆಲಸದಲ್ಲಿ ಸೀರಿಯಸ್ ಆಗಿರ್ತದೆ. ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ದು ಯಾವಾಗ ಇಲ್ಲವೇ ಇಲ್ಲ. ಅದ ನೀವೆಲ್ಲಕ್ಕೆಲ್ಲ ಸುತ್ತಾಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಯ್ತಿದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಿದಾರ ಲಕ್ಕನ್ ಜಾರಕಿಹೊಳಿ ವಿರೋಧ ನಾವು ಮಾಡ್ತಿರಕ್ಕಿಲ್ಲಲ್ಲ ಚುನಾವಣೆ. ಅವ್ರು ವಿರೋಧ ಮಾಡ್ಬೇಕಾಗಿರೆ ಇಲ್ಲ ಇಲ್ಲ, ಅಧಿಕಾರಕ್ಕೆ ಬಂದಮ್ಯಾಗ ಇಲ್ಲ, ನಂತರ ಕೂಡ ಯಾವಾಗ ಬರೋಲ್ಲ. ಸೊ ನಾವು ವಿರೋಧ ಮಾಡ್ಬೇಕಾದ್ರೆ ನಮ್ಮ ಸಂದರ್ಭ ಇತ್ತು, ಅವಾಗ ವಿರೋಧ ಮಾಡ್ತಿದ್ವಿ, ಮಾಡಿಲ್ಲ. ನಾವು ಲಕ್ಕನ್ ಜಾರಕಿಹೊಳಿ ವಿರೋಧ ಮಾಡಿ ಅವ್ರನ್ನ ಹೆಚ್ಚುವಂತರಿಂದ
ಗೆಲ್ಲಿಸಿದ್ದೀವಿ. ಸೊ ಈಗೂ ಇರ್ಬೋದು ಅವ್ರ ಗುಂಪು ಬೇರೆ, ನಾವು ಮತ್ತು ಬೇರೆ ಬೇರೆ ವಿಚಾರಗಳಿದ್ರು ಕೂಡ ಚುನಾವಣೆ ಬಂದಾಗ ನಾವು ಒಂದಾಗ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಮತ್ತು ನೀವು ಕಲ್ಪನೆ ಮಾಡುವಂಗೆ ಲಕ್ಷ್ಮೀ ಹೆಬ್ಬಾಳಕರು ನಮ್ದು ಯಾವುದೇ ರೀತಿಯಿಂದ ವಿರೋಧವಾಗಿರುವಂಥ ವ್ಯವಸ್ಥೆ ಕೂಡ ಇಲ್ಲ. ಇದು ನಮ್ಮ ಮಾತು ಕೇಳ್ತಾರೆ ಅಥವಾ ಇದು ಅದಕ್ಕಾಗಿ ನಾವು ಗುಂಪು ಅಥವಾ ಪ್ರವಾಸಕ್ಕೆ ಹೋಗ್ತಾ ಇಲ್ಲ, ಅದಕ್ಕದಕ್ಕೂ ಯಾವುದೋ ಸಂಬಂಧ ಇಲ್ಲ. ಅದು ನಡೀತಾನೆ ಇರೋದು, ಒಂದು ದಿವಸ ನಮ್ದು ಕೇಳ್ತಾರೆ, ಒಂದು ದಿವಸ ಬೇರೆ ಅವ್ರಿಗೆ ಕೇಳ್ತಾರೆ. ಸರ್ಕಾರದಲ್ಲಿ ಎಲ್ಲ ನಾವು ಇಳಿದೇ ಆಗಬೇಕಂತ ಏನೋ ಇಲ್ಲವೇ ಇಲ್ಲ, ಆಗೋದಿಲ್ಲ. ಒಂದೊಂದು ಸಾರಿ ಬೇರೆಯವ್ರದ್ದು ಕೂಡ ಆಗ್ತದೆ, ಬೇರೆ ನಮ್ಮ ಜಿಲ್ಲೆಯಲ್ಲಿ ಬೇರೆ ಯಾರೋ ಇಳಿದ ವರ್ಗಾವಣೆ ಆಗುತ್ತದೆ. ಸೊ ಅದು ಅಷ್ಟು ಗಂಭೀರವಾಗಿ ಪರಿಗಣಿಸೋದು ಅವಶ್ಯಕತೆ ಇಲ್ಲ. ಇಲ್ಲ, ಯಾವುದೇ ಸಂದರ್ಭದಲ್ಲಿ ಸರ್ಕಾರ ನಮ್ದು ಇದ್ದೇ ಇರ್ತದೆ, ಬೀಳೋದಿಲ್ಲ. ಆದರೆ ಸ್ವಲ್ಪ ಈ ಗಾಳಿ ಗಿಳಿಬಿಟ್ಟಾಗ ವಿಮಾನ ಓಡಾಡ್ತೈತೆ, ಅಥವಾ ಈ ಬೋಟ್ಗೆ ಎಲ್ಲ ಜಾಸ್ತಿ ತೆರೆ ಬಂದಾಗ ಅಳಗಾಡ್ತೈತೆ, ಆಗ ಅಳಗಾಡ್ಕೊತ ಇರ್ತೈತೆ ಅಷ್ಟೇ ಹೊರತಾಗೆ ಬೀಳೋದಿಲ್ಲ. ಶಾಂತ ಆಗ್ತದೆ ರಾತ್ರಿ ಸಮುದ್ರ ಶಾಂತಿ ಜಾಸ್ತಿ ಅಬ್ಬರ ಇರ್ತೈತೆ, ಬೆಳಗ್ಗೆ ಅಂದರೆ ಕೂಲ್ ಆಗಿರ್ತೈತೆ. ಹಂಗೆ ನಡೆಯುವ ರಾಜಕೀಯ ಇವೆಲ್ಲ ನಡೀತೈತೆ. ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ಬಿಟ್ಟಿದ್ದು, ಅದು ಚೇಂಜ್ ಮಾಡೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟು, ನಮ್ದು ನಮ್ಮ ವ್ಯಾಪ್ತಿಗೆ ಬರುವಂಥ ವಿಚಾರವಲ್ಲ ಅಥವಾ ಹೇಳಲಿಕ್ಕೆ ನಾವು ಪಾರ್ಟಿ ಕೂಡ ಅಲ್ಲ. ಸೊ ಅದನ್ನ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ನೋಡಿ, ಅವ್ರದ್ದು ನಮಗೆ ಸಂಬಂಧ ಇಲ್ಲಂತ ವಿಚಾರ, ನಮ್ಮ ವಿಚಾರ ಬೇರೆ, ನಮ್ಮ ನಾವು ಹೋಗುವಂಥ ಉದ್ದೇಶ ಬೇರೆ, ಅವ್ರ ಉದ್ದೇಶ ಬೇರೆ, ನಮ್ಗೆ ಅದಕ್ಕೆ ಸಂಬಂಧ ಇಲ್ಲ. ಭಾಳ ಚೆನ್ನಾಗಿ ಭಾಳ ಹೇಳ್ತಾರೆ, ಎಲ್ಲದಕ್ಕೂ ಹೇಳಲಿಕ್ಕೆ ಆಗೋಲ್ಲ. ಅದೇ ಹೇಳಿದ್ಲ, ನಾವು ಹೋಗೋದ್ರಿಂದ ವಿರೋಧ ಪಕ್ಷದವ್ರಿಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಸಿಗ್ತೈತೆ, ಇವರೊಂದು ಬಣ್ಣ ಗುಂಪು ಅಂತ. ಸೊ ನಮಗೂ ಕೂಡ ಅದು ಕನ್ವಿನ್ಸ್ ಆಯಿತು, ಅದಕ್ಕೆ ಬೇಡ ಅಂತ ಬಿಟ್ಟಿವಿ. ಮತ್ತೊಂದು ಸಾರಿ ಹೋಗ್ತಂತ ಹೇಳಿದ್ವಿ. ನಾವು ಹೋಗಾರ ಅವ್ರು ಗೋವಾಕ್ ಹೋಗ್ತಾರೆ, ಒಬ್ಬರು ಕೋಲಾಪುರಕ್ಕೆ ಮಹಾಲಕ್ಷ್ಮಿ ದರ್ಶನಕ್ಕೆ ಹೋಗ್ತಾರೆ, ಇನ್ಯಾರು ಹುಬ್ಳಿಗೆ ಹೋಗ್ತಾರೆ. ಅದನ್ನು ನೀವೆಲ್ಲ ಮತ್ತು ನಮ್ಮ ಜೊತೆ ಒಂದು ರಾತ್ರಿ ಊಟಕ್ಕೆ ನಮ್ಮ ಜೀವನಕ್ಕೆ ಕೆಲವು ಬರೋರ ಬಣ್ಣ ಆಗೋಲ್ಲ, ಅದು ಟೈಮ್ ಮಾಡಿದ್ದಾರೆ. ಎಲ್ಲ ಅಧಿವೇಶನಗಳಲ್ಲಿ ನಾವು ಊಟ ಕರೆಸಿದ್ದೀವಿ, ಮತ್ತು ಈಗ ಅದು ವಿಶೇಷ ಆಗೋದು. ಈ ಸಾರಿ ಪ್ರತಿ ಸಾರಿ ಬರ್ತಾರೆ, ಈ ಸಾರಿ ಬಂದರೆ ವಿಶೇಷ ಆಗೋದು, ಅದು ನಾವೇನು ಮಾಡಲಿಕ್ಕೆ ಆಗಲ್ಲ. ಅದಕ್ಕೆ ಕುಸ್ತಿ ಹೆಂಗೆ ಇರ್ತಾರೆ, ರಾಜಕೀಯದಲ್ಲಿ ಕುಸ್ತಿ ಇದ್ದೇ ಇರ್ತವೆ. ಆದರೆ ಅದು ನಮ್ಮ ಪಕ್ಷಕ್ಕೆ ಹೊಡ್ತಾ ಬಿಡ್ತೈತೆ, ಗಂಡ ತಾಯಿತು ಆರ್ಥಿಕದಲ್ಲಿ ನೋಡ್ಲಿಕ್ಕೆ ಆಗೋಲ್ಲ. ಅದು ಎಲ್ಲ ಪಕ್ಷದಲ್ಲಿ ಅವರವ್ರ ಗುಂಪುಗಳು ಇದ್ದೇ ಇರ್ತವೆ, ಅವರೇ ಕೂಡ್ತಾರೆ, ಅವರೇ ಚರ್ಚೆ ಮಾಡ್ತಾರೆ, ಪಕ್ಷ ಬಂದಾಗ ಒಂದಾಗಿರ್ತಾರೆ ಎಲ್ಲ ಪಕ್ಷದಲ್ಲಿ. ಆ ರೀತಿ ನಮ್ಮಲ್ಲಿ ಆಗಿದೆ ಅಷ್ಟೆ. ಅದು ಹೆಂಗೆ ಬೆಳೀತಾರೆ, ಹೆಂಗೆ ಸರ್ಕಾರ ಇಷ್ಟೆಲ್ಲ ಜನ ಕಷ್ಟಪಟ್ಟು ಇದನ್ನು ಅಧಿಕಾರಕ್ಕೆ ತಂದಿದ್ದಾರೆ, ಬಿ ಜೆ ಪಿ ವಿರೋಧವಾಗಿ ಓಟ್ ಹಾಕಿದ್ದಾರೆ ಜನ. ಸೊ ಸರ್ಕಾರ ಬೆಳೆಸುವಂಥ ಪ್ರಶ್ನೆ ಉದ್ಭವಿಸಲ್ಲ, 5 ವರ್ಷ ಇರ್ತೈತೆ, ಮುಂದಿನ ಸಾರಿ ನಮ್ಮ ಸರ್ಕಾರ ಇದೆ. ಆದ್ರೆ ಒಳ್ಳೆಯದು, ಒಂದೊಂದು ಬಿರುದು ಸಿಗ್ತಾವೆ, ಟರ್ನಿಂಗ್ ಪಾಯಿಂಟ್ ಅತ್ತಾರೆ, ಎಲ್ಲರಿಗೂ ಸಿಗಲಿ ಅವಕಾಶ, ಎಲ್ಲರಿಗೂ ಈ ಬಿರುದುಗಳು ಪ್ರಶಸ್ತಿಗಳು ಎಲ್ಲರಿಗೂ ಸಿಗೋಲ್ಲ, ಎಲ್ಲೆಲ್ಲಿ ಒಂದ್ಸಾರಿ ಸಿಗ್ತಾವೆ ಸ್ವೀಕಾರ ಮಾಡಬೇಕಾಗ್ತದೆ. ಏನಿಲ್ಲ, ಇದು ಪ್ರಶ್ನೆ ಇಲ್ಲ, ಅದು ಅದಕ್ಕೂ ಪ್ರವಾಸಕ್ಕೆ ಈಗಿರುವಂಥ ಕಲ್ಪನೆಗೆ ಲಿಂಕ್ ಮಾಡಲಿಕ್ಕೆ ಆಗೋಲ್ಲ, ಅದು ವಿಚಾರ ಬೇರೆ, ಈಗಂತ ಹೇಳುವಂಥ ವಿಚಾರಗಳೇ ಬೇರೆ ಇದೆ. ಅವನು ಕೆಲಸ ಇಲ್ಲ, ನಮ್ಮ ಶಾಸಕರಿಗೆ ಕೆಲಸ ಇಲ್ಲ, ಅವನಿಗೆ ಅವನ್ನೆಲ್ಲ ಎತ್ತಿ ಕಟ್ಟಿಗೆ ಏನಾದ್ರು ಕಳಿಸ್ತಾನೆ, ಅದೇನೋ ಎರರ್ ಮಿಸ್ಟೇಕು ಟೈಪಿಕ್ ಮಿಸ್ಟೇಕು, ಅದನ್ನೇ ಹಿಂದೂ ಮುಂದೆ ಅಂತ ಹೇಳ್ತಿದ್ದಾರೆ. ಮಾಡಬೇಕಾಗಿರೋದು ಅವರು, ಅವ್ರ ಅವಧಿಯಲ್ಲಿ ಅದು ಬಂದದ್ದು, ಅವ್ರು ಮಾಡಿಲ್ಲ ಅಂತ ಸರ್ಕಾರ ಮಾಹಿತಿ ಕೇಳಿದೆ. ಅವ್ನು ಯಾರು ಬರೆಯವರೆಲ್ಲ ಎರಡು
ಅವಧಿಯನ್ನು ಹಾಕಿದ್ರೆ 22-23 ಒಂದು ಕಡೆ ಹಾಕಿದ್ರೆ 20-21 ಕಡೆ ಹಾಕಿದ್ರೆ ಅಷ್ಟರಿಂದ ಒಂದು ಸೂಪರ್ ಸೀಡ್ ಮಾಡ್ಲಿಕ್ಕೆ ಆಗಲ್ಲ ಒಂದು ಚುನಾಯಿತ ಪ್ರತಿನಿಧಿಗಳನ್ನು. ಸೊ ಅವರು ತಪ್ಪು ಕ್ಲಿಪ್ ಮೇಲೆ ಇದ್ದಾರೆ. ಏನ್ ಮಾಡ್ಲಿಕ್ಕಾಗಲ್ಲ, ಅದೇನು ಎರರ್ ಎರರ್ ಅದು ಅವ್ರದ್ದೇನು ಮಿಸ್ಟೇಕ್ ಅಲ್ಲ ಅದು. ಯಾರೋ ಅಧಿಕಾರಿಗಳ ಒಂದು ಸಣ್ಣ ಯಾವುದೋ ಬರವಣಿಗೆ ಆಗಿದ್ದ ಇಡೀ ಭಾಳ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡಲಿಕ್ಕೆ ಸೌತ್ ಶಾಸಕರು ಹೊಂಟಿದ್ದಾರೆ. ಸೊ ಅದರಿಂದ ಏನು ಸೂಪರ್ ಸೀಡ್ ಆಗೋದಿಲ್ಲ. ಆದರೆ ಈಗ ಬರುವಂಥ ದಿನಗಳಲ್ಲಿ ಅದನ್ನು ಸರ್ಕಾರಕ್ಕೆ ಉತ್ತರ ಕೇಳಿದ್ರೆ ಉತ್ತರ ಕೊಟ್ಟಿದ್ದಾರೆ. ಸೊ ಪಾಲಿಕೆಯವರು ಸರ್ಕಾರದ ಸೂಚನೆ ಪಾಲಿಸಬೇಕು, ಅವ್ರ ಡ್ಯೂಟಿ ಅದು. ಇಲ್ವೇ ಇಲ್ಲ, ಇಲ್ಲ ಯಾರು ಹೇಳಿದ್ರು ನಿಮಗೆ ಅದ ಇದೆ ಅಂತ ಹೇಳಿ ಹೇಳಿದ್ರು. ಯಾಕಂದ್ರೆ ಮೊನ್ನೆ ಪ್ರವಾಸಕ್ಕೆ ಬಂದಂಥ ಸಂದರ್ಭದಲ್ಲಿ ಒಬ್ಬ ಜಿಲ್ಲಾಧ್ಯಕ್ಷರು ಇಲ್ಲ, ಯಾವ ಪದಾಧಿಕಾರಿಗಳು ಇಲ್ಲ, ಯಾವ ಶಾಸಕರು ಇಲ್ಲ, ಅಧ್ಯಕ್ಷರು ಬಂದಾಗ ಅದು ಒಂದು ಎಲ್ಲೋ ಒಂದು ಕಡೆ ಸಂದೇಶ ರವಾನೆ. ಇಲ್ಲ ಇಲ್ಲ, ಅವರು ಬೇರೆ ಬೇರೆ ಮೊದಲೇ ಟೂರಲ್ಲಿ ಹೋಗಿದ್ರು. ಅವರು ಡಿ ಸಿ ಎಮ್ ಅವ್ರು ಬರೆದು ರಾತ್ರಿ ತಡ ರಾತ್ರಿ ಫಿಕ್ಸ್ ಆಗಿದ್ದು. ಅದು ನಿಮ್ಮ ಮೇಡಮ್ನಾಗ ಕೇಳ್ತಾ ಇಲ್ಲ, ಮೇಡಮ್ ಇರೋಕ್ಕಿಲ್ಲ ಅದ್ರಾಗ. ಮತ್ತೆ ನಮ್ದು ಖಾಸಗಿ ಕಾರ್ಯಕ್ರಮ ಇಲ್ಲ. ಹಂಗಾರ ಮೇಡಮ್ ಚಂದ್ರಾಜ್ ಅವ್ರು ಯಾಕಿರ್ಲಿ, ಅವ್ರನ್ನ ಕೇಳಿಲ್ಲ ನಿಮ್ದು ಪ್ರಶ್ನೆ, ನೀವು ಯಾಕೆ ಇರಕ್ಕಿಲ್ಲ ಅಂತ ಕೇಳಬೇಕು. ಲಕ್ಷ್ಮಣ್ ಸೌದಿ ಅವರಿಲ್ಲ, ಮತ್ತೆ ಅವ್ರನ್ನ ಕೇಳ್ಬೇಕು ನೀವು. ಬರೀ ನಮ್ಮನ್ನೇ ಕೇಳ್ರಿ, ಹಂಗೆ ಲಕ್ಷ್ಮಣ್ ಸೌದಿ ಅವ್ರು ಯಾಕೆ ಬಂದಿಲ್ಲ ಕೇಳಿ, ಅವ್ರೇನು ಉತ್ತರ ನೋಡೋಣ. ಸೊ ಇದೆಲ್ಲ ಆಕಸ್ಮಿಕ ಆಗಿದ್ದು, ಮತ್ತು ಅವರು ಕೊನೆ ಗಳಿಗೆಯಲ್ಲಿ ಫಿಕ್ಸ್ ಮಾಡಿದ್ದು. ಹೀಗಾಗಿ ಬೇರೆ ಬೇರೆ ಶಾಸಕರು ಮುಂಚೆನೇ ಹೋಗಿದ್ರು, ಜಿಲ್ಲಾಧ್ಯಕ್ಷರು ಕೂಡ ಪ್ರವಾಸಕ್ಕೆ ಹೋಗಿದ್ದು. ಹೀಗಾಗಿ ಅವ್ರು ಬಂದಾಗ ಬರಬೇಕಾದ್ರೆ ನಮ್ಮೆಲ್ಲ ಡ್ಯೂಟಿ, ಅಧ್ಯಕ್ಷರು ಬಂದಾಗ ನಾವು ಡಿ ಸಿ ಎಮ್ ಅಂತಲ್ಲ ಅಧ್ಯಕ್ಷರು ಬರಬೇಕಾಯಿತು, ಬೇರೆ ಬೇರೆ ಕಾರಣಗಳಿಂದ ಬಂದಿಲ್ಲ ಅಷ್ಟೇ. ಸೊ ಹಿಂದೆ ಅವ್ರು ಬಂದಾಗೆಲ್ಲ ಬಂದಿದ್ರಲ್ಲ, ನಾವು ಬಂದಾಗೆಲ್ಲಾನು ಕೂಡ ಒಂದು ತಿಂಗಳಿಂದೆ ಡಿ ಸಿ ಎಮ್ ಬಂದಾಗ ನಾವು ಬಂದಿದ್ದೀವಿ, ನಾವೇ ಬಂದಿದ್ದೀವಿ ಖುದ್ದಾಗಿ, ನಾವೇ ಅವ್ರನ್ನ ಕಳಿಸಿದ್ದೀವಿ, ರಿಸೀವ್ ಮಾಡಿದ್ದೀವಿ. ಅಧ್ಯಕ್ಷರಿದ್ದರು ಹಿಂದಿನ 15 ದಿವಸದಿಂದ, ಒಂದು ತಿಂಗಳಿಂದೆ ಅವ್ರು ಬಂದಾಗ ನಾವೆಲ್ಲ ಸ್ವಾಗತ ಮಾಡಿದ್ದೀವಿ ಅವ್ರಿಗೆ. ಇಲ್ಲ 15 ದಿವಸದಲ್ಲಿ ಏನಾಗಿಲ್ಲ, 15 ದಿವಸದಲ್ಲಿ ಏನಾಗಿದೆ, ಹಿಂದೆ ಬಂದಾಗ ಸ್ವಾಗತ ಮಾಡಿದ್ದೀವಿ, 15 ದಿನಗಳ ಹಿಂದೆ ನಾವು ಅವ್ರನ್ನ ಸ್ವಾಗತ ಮಾಡಿದ್ವಿ, ಮುಂದೆ ಬಂದಾಗ ಎಲ್ಲರೂ ಕೂಡ ಮಾಡ್ತೀವಿ. ನಾವು ಹೇಳಿದ್ದೀವಿ ಆದಷ್ಟು ಬೇಗ ಮಾಡೋದು, ನಾನೇ ಫಸ್ಟ್ ಹೇಳಿದವರು, 2 ತಿಂಗಳಿಂದ ಹೇಳಿದ್ದೀವಿ, ಡೆಲ್ಲಿಗೆ ಹೋಗಿ ಹೇಳಿದ್ದೀನಿ, ಇವ್ರಿಗೂ ಹೇಳಿದ್ದೀನಿ. ನಾವು ಮಂತ್ರಿಗಳಾಗಿದ್ದೀವಿ, ಕೆಲಸ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಆಗೋದಿಲ್ಲ, ಬೇರೆಯವ್ರನ್ನ ಮಾಡಿ ಯಾರ ಇಂಟ್ರೆಸ್ಟ್ ಇದಾರೆ ಅಂತ ಹೇಳಿದ್ದೀವಿ. ಮಾಡೋಣ ಮಾಡೋದಿಲ್ಲ, ಯಾರು ಸಮರ್ಥ ಇದ್ದ ಅಂತ ಮಾಡಿ ಅಂತ ಹೇಳಿದ್ದೀವಿ. ಯಾಕಂದ್ರೆ ಅದಕ್ಕೆ ಓಡಾಡಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ವಿ. ಯಾವ್ದ್ರೆ ಇಲ್ಲ ಇಲ್ಲ, ಆ ರೀತಿ ಇಲ್ಲ, ಇನ್ನೂ ನಂಗೆ ಸಿಕ್ಕಿಲ್ಲ. ನಾನು ಅವರು ಇಲ್ಲಿ ಮೊನ್ನೆ ಬೆಂಗಳೂರಲ್ಲಿ ಬಹುಶಃ ಇದ್ದಕ್ಕೆ ಕಾಣಲ್ಲ, ಅವ್ರು ಮೊನ್ನೆ ಕ್ಯಾಬಿನ್ ಕೂಡ ಬಂದಿರಲಿಲ್ಲ ಅವರು. ಅದ್ರ ಬಗ್ಗೆ ನಾವು ಮುಂಚೆ, ನಾ ಅವ್ರಿಗೆ ಬರೋಕ್ಕಿಂತ ಮುಂಚೆ ರಾತ್ರಿ ಭೇಟಿಯಾಗಿದ್ದೆ ಇಲ್ಲಿ. ನಾ ಹೇಳಿದ್ದೆ ನಾವು ಫಂಕ್ಷನ್ಗೆ ನನಗೆ ಬರಲಿಕ್ಕಾಗಲ್ಲ, ನಾವು ಇಲ್ಲಿ ಇರ್ತೀವಿ ಅಂತ. ಸೊ ಬೇರೆ ಶಾಸಕರು ಇಲ್ಲ ಅಂತ ಕೂಡ ನಾ ಹೇಳಿದ್ದೆ. ಸೊ ಅದ್ರ ಬಗ್ಗೆ ಏನೋ ಅಂತ ಗಂಭೀರವಾಗಿ ಚರ್ಚೆ ಅವಶ್ಯಕತೆ ಇಲ್ಲ. ಯಾರು ಕೂಡ ತಲೆ ಹಾಕಿಲ್ಲ, ಯಾರು ಇಲ್ಲ, ಇಲ್ಲಿ ನಾವೇ ಇದ್ದೀವಿ, ಶಾಸಕರಿದ್ದೀವಿ, ನಮ್ಮ ಶಾಸಕರ ನಾವು ಏನು ತೀರ್ಮಾನ ಮಾಡ್ತೀವಿ ಅದನ್ನು ಸರ್ಕಾರ ಪರಿಗಣಿಸಬೇಕು. ಮಾಹಿತಿ ಇಮಿಡಿಯೇಟ್ ಆಗಿದ್ದಲ್ಲ, ಅರೆಸ್ಟ್ ಮಾಡಿದ್ದಾರೆ, ತಕ್ಷಣ ಮಾಡಿದ್ದಾರೆ, ಅಂದೇ ರಾತ್ರಿನೇ ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಜನ ಕೆಲವು ಜನ ಇದ್ದಾರೆ. ಸೊ ಅಷ್ಟು ಮಾಡೋದ ತಕ್ಷಣ ಒಂದು 1 ಅವರ್ 2 ಅವರಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೆ. ಅದಕ್ಕಿಂತ ಹೆಚ್ಚಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಆಗೋಲ್ಲ, ಮುಂದೆ ಕೋರ್ಟ್ ಇದೆ, ಕೋರ್ಟ್ ನೋಡಬೇಕು. ಹಾಂ, ಎದಕ್ಕೆ ಯಾವ ಕಾರಣಕ್ಕೆ ಯಾರು ಹೇಳಿದ್ರೆ ನಿಮ್ಮ ಬಿಲ್ ಅಂತ ಎಲ್ಲಿ ಹೇಳಿದಾನೆ ಹೇಳ್ರ ಅವ್ನು. ಅವಂದು ಸಮಸ್ಯೆ ಇರೋದು ನನ್ನ ಬಿಲ್ಲು ಜಾಸ್ತಿ ಬರಿರತ್ತ ಅಂದರೆ, ನಾ 5 ಲಕ್ಷ ನಿಮ್ಮ ಕೆಲಸ ಇದೆ, 5 ಲಕ್ಷವರೆಗೆ ಬರೆದಿಲ್ಲ ಅವ್ರದು. ನಮ್ಮವರು 80,000 ಕೆಲಸ ಮಾಡಿದೆಯಾ, 80,000 ಬರ್ದಿ ಅಂತ ಇವರು ಇಲ್ಲ ಜಗಳಲ್ಲ ಅದು. ಅದು ನಂದು ಹೆಚ್ಚಾಗಿದೆ ಕಡಿಮೆ ಆಗಿದೆ ಅನ್ನೋದು ಅವರವರ ವಾದ. ಅದೇನು ಕೆಲಸ ಮಾಡಿದ್ರೆ ಅಷ್ಟೊಂದು ಅವರು ಬಿಲ್ ಬರೀತಾರೆ, ಬಿಲ್ ಕೊಡ್ಲಿಕ್ಕೆ ಏನು ಸಮಸ್ಯೆ ಎಲ್ಲ ಕೊಡ್ತೀವಿ. ಇಲ್ಲ, ಈಗ ನಿನ್ನೆ ಮೊನ್ನೆ ಮಾಡಿದ್ದೀವಿ ಬೆಂಗಳೂರಲ್ಲಿ, ಮೊನ್ನೆ ಹೇಳ್ದಂಗೆ ನಿನ್ನೆ ಹೇಳಿದ್ದೀನಿ ಅವ್ರಿಗೆ. ಫಸ್ಟ್ ಇದ್ಮೇಲೆ ಒಂದು ಸಭೆ ಕರಿತು ಅಂತ ಹೇಳ್ಯಾರ ಅವ್ರು ಮಂತ್ರಿಗಳು.
ಅಲ್ಲೇ ಮೀಟಿಂಗ್ ಮಾಡ್ತೀವಿ, ಅಲ್ಲೇ ಅಂತಿಮವಾಗಿ ಮಾಡಿ ಬೇಗ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆಗಿದ್ರಲ್ಲ ಇದರಿಂದ ನಾಲ್ಕರಿಂದ 15 ಟೂ ವರ್ಸ್ ಈಗಾಗಲೇ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ನಾವು ಮುಂಚೆನೇ ಹೇಳಿದ್ವಿ. 15 ದಿನಗಳ ಹಿಂದೆ ನಮ್ಮ ಇಲಾಖೆಯಿಂದ ಪಿ ಡಬ್ಲ್ಯೂ ಆಗಲಿ ಕಾರ್ಪೊರೇಷನ್ ಕೇಳಿದ್ದೀವಿ, ಅದಕ್ಕೆ ಏನೇನು ಬೇಕು ಅವಶ್ಯಕತೆ ಮಾಡಲಿಕ್ಕೆ ಎರಡಕ್ಕೂ ಸೂಚನೆ ಕೊಟ್ಟಿದ್ದೀವಿ. ಗ್ರ್ಯಾಂಡ್ ಆಗಿ ಮಾಡೋಣ. ಡಿಸೆಂಬರ್ 4 ರಿಂದ 15 ಟೆನ್ ಡೇಸ್ ಮಾತ್ರ. ಓಕೆ.